ಹಾಯ್, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವತ್ತು ನಾವು ಒಂದು ಈ ಬ್ರಿಟಿಷರ ಆಳ್ವಿಕೆಯಲ್ಲಿ ಪ್ರಮುಖ ಪದ್ಧತಿಗಳನ್ನ ಅಥವಾ ಈ ಕರಾರುಗಳನ್ನ ಒಂದು ಅಧ್ಯಯನ ಮಾಡೋಣ. ಕರಾರುಗಳು ಅಂತಂದರೆ ಇದು ಅವರು ಈ ಬ್ರಿಟಿಷರ ಕಾಲದಲ್ಲಿ ತಮ್ಮ ಅನುಕೂಲಕ್ಕೋಸ್ಕರ ಮಾಡ್ಕೊಳ್ಳೋಂಥ ಕೆಲವು ಕಾಯ್ದೆಗಳು, ಕಾಯ್ದೆ ಕಾನೂನುಗಳು. ಅವರು ರೈತರ ಮೇಲೆ ಹೇರಿರ್ಬೋದು ಅಥವಾ ರಾಜಮನೆತನಗಳ ಮೇಲೆ ಹೇರಿರ್ಬೋದು, ಈ ಜಮೀನ್ದಾರ ಮೇಲೆ ಹೇರಿರ್ಬೋದು, ಈ ಕಾಯ್ದೆಗಳು ಅವರ ಅನುಕೂಲಕ್ಕೋಸ್ಕರ, ಒಂದು ಕಂದಾಯಕ್ಕೋಸ್ಕರ ಅಥವಾ ಒಂದು ಸೈನ್ಯನ ಕಟ್ಟೋಕ್ಕೋಸ್ಕರ ಪ್ರತಿಯೊಂದನ್ನು ನಾವು ಇವತ್ತು ಈ ಒಂದು 5 ನಿಮಿಷದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಖಾಯಂ ಜಮೀನ್ದಾರ್ ಪದ್ಧತಿ ನೋಡೋಣ. ಖಾಯಂ ಜಮೀನ್ದಾರ್ ಪದ್ಧತಿ, ಈ ಖಾಯಂ ಜಮೀನ್ದಾರ್ ಪದ್ಧತಿ ಅಂದರೆ ಏನು ಅಂತಂದರೆ, ಇದು ಜಾರಿಯಾಗಿದ್ದು ಮಾರ್ಚ್ 27 ಇದು 1973, ಇದು 1773 1793 ಮುಂಚೆ ಏನು ಮಾಡ್ತಿದ್ರು, ಒಂದು ಹರಾಜು ಮಾಡೋದು, ಊರಲ್ಲಿ ಹರಾಜು ಮಾಡಿ ಯಾರು ಜಾಸ್ತಿ ಈ ಹರಾಜಲ್ಲಿ ಪಾಲ್ಗೊಂಡು ಯಾರು ಬೀಡ್ ಮಾಡ್ತಾರೆ, ಯಾರು ಜಾಸ್ತಿ ಬೀಡ್ಗೆ ಖರೀದಿ ಮಾಡ್ತಾರೆ ಅವ್ರನ್ನ ಜಮೀನ್ದಾರನ್ನಾಗಿ ಮಾಡಿ ಈ ಕಂದಾಯ ವಸೂಲಿ ಮಾಡೋದಕ್ಕೆ ಅನುಮತಿ ಕೊಡೋದು. ಅನುಮತಿ ಕೊಟ್ಟು ಮುಂದೆ ಅವರು ರೈತರ ಕಡೆಯಿಂದ ಕಂದಾಯನ ಕಲೆಕ್ಟ್ ಮಾಡಿ ಈ ಬ್ರಿಟಿಷ್ ಗೌರ್ಮೆಂಟ್ಗೆ ಕೊಡಬೇಕು. ಸೊ ಇಂಥ ಒಂದು ಪದ್ಧತಿ ಇತ್ತು ಮುಂಚೆ. ಇದರಿಂದ ಏನಾಗ್ತಿತ್ತು, ಬೀಡೇನೋ ಆಗ್ತಿತ್ತು ಬಟ್ ಕಂದಾಯ ಕರೆಕ್ಟಾಗಿ ಕಲೆಕ್ಟ್ ಆಗ್ತಿರಲಿಲ್ಲ. ಆಮೇಲೆ ಕೆಲವು ಸಲ ಈ ಜಮೀನ್ದಾರರು ತಲೆಮರೆಸ್ಕೊಂಡು ಹೋಗೋದು ಕಂದಾಯ ಕಟ್ಟದೆ. ಆಮೇಲೆ ಈ ರೈತರ ಮೇಲೆ ಶೋಷಣೆ ಆಗೋದು. ಆಮೇಲೆ ಏನು, ಈ ಕಂದಾಯ ಎಷ್ಟು ಕಲೆಕ್ಟ್ ಆಗಿದೆ ಅಂತ ನಿಖರವಾಗಿ ಯಾವುದೇ ಮಾಹಿತಿ ಕೊಡ್ತಿರಲಿಲ್ಲ. ಸೊ ಏನು ಮಾಡ್ತು ಬ್ರಿಟಿಷ್ ಗೌರ್ಮೆಂಟು, ಈ ಪದ್ಧತಿಯನ್ನು ತೆಗೆದುಹಾಕಬೇಕು ಅಂತೇಳ್ಬಿಟ್ಟು ಲಾರ್ಡ್ ಕಾರ್ನ್ವಾಲಿಸು ಮಾರ್ಚ್ 22, 1793 ಈ ಹೊಸ ಕಾಯ್ದೆಯನ್ನು ಜಾರಿಗೆ ತೊಗೊಂಬರ್ತಾರೆ. ಖಾಯಂ ಜಮೀನ್ದಾರ್ ಪದ್ಧತಿ ಅಂತೇಳ್ಬಿಟ್ಟು. ಇದರ ಉದ್ದೇಶ ಏನು, ಜಮೀನ್ದಾರನ್ನು ಮಾಲೀಕರನ್ನಾಗಿ ಪರಿವರ್ತಿಸಿ ಅವರ ಮೂಲಕ ನಿಗದಿಪಡಿಸಿದ ಕಂದಾಯವನ್ನು ಕಂಪನಿ ಪಡೆಯುವುದು. ಸೊ ಅಂದರೆ ಏನು, ಈಗ ಇಂಡಿವಿಜುವಲ್ ಈಗ 100 ಜನನ ಜಮೀನು ಕೊಟ್ಟಿದ್ರೆ 100 ಜನರಲ್ಲಿ ಸುಮಾರು 10 ಜನ ಕಂದಾಯ ಕಟ್ಟಲ್ಲ, ಏನೋ ಒಂದು ಹೆಚ್ಚು ಕಮ್ಮಿ ಆಗಿರ್ಬೋದು, ಕಟ್ಟೋಕ್ಕಾಗಲ್ಲ. ಸೊ ಇಲ್ಲೇನು ಮಾಡುತ್ತೆ, ಒಬ್ಬನ್ನೇ ಜಮೀನ್ದಾರ ಮಾಡೋದು, ಎಲ್ಲ ಇದ್ರ ಹೊಡೆ ಇದ್ರದ್ದು ಮಾಲೀಕ ಮಾಡೋದು, ಇನ್ನು ಉಳಿದ ರೈತರೆಲ್ಲ ಇಲ್ಲಿ ಸುಮ್ಮನೆ ಕೆಲಸ ಮಾಡಬೇಕು, ಈ ಬಂದದರಲ್ಲಿ ಇವರಿಗೆ ಭಾಗ ಕೊಡಬೇಕು. ಎಷ್ಟು ಭಾಗ ಕೊಡಬೇಕು ಜಮೀನ್ದಾರಿಗೆ, 1/3 ಭಾಗ ಕೊಡಬೇಕು ಬೆಳೆಯಲ್ಲಿ. ಬೆಳೆಯಲ್ಲಿ 1/3 ಭಾಗ ಕೊಟ್ಟಾಗ 1/3 ಭಾಗ ಅಂದರೆ ಸುಮಾರು 100, ಈ 100ರಲ್ಲಿ ಈ ಜಮೀನ್ದಾರ ಏನು ಮಾಡಬೇಕು, 89% ಕಂಪ್ನಿಗೆ ಕಂದಾಯ ಕೊಡಬೇಕು. ಈ ಉಳಿದ 11% ಜಮೀನ್ದಾರ ಒಂದು ಆದಾಯ ಅಂತ ಹೇಳ್ಬೋದು. ಸೊ ಅವ್ರಿಗೆ ಕಮಿಷನ್ ರೂಪದಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಇದರ ಉದ್ದೇಶ ಆಯಿತು. ಈ ಕಾಯ್ದೆಯ ಒಂದು ಉದ್ದೇಶ ಮೇನ್ಲಿ ಈ ಪ್ರತಿಯೊಂದು ಕಾನೂನುಗಳು ಅವ್ರ ಅನುಕೂಲಕ್ಕೆ ಮಾಡ್ಕೊಂಡಿದ್ದು. ಸೊ ಇದು ಕೂಡ ಒಂದು ಕಂದಾಯನ ಜಾಸ್ತಿಯಾಗಿ ಕಲೆಕ್ಟ್ ಮಾಡಬೇಕು ಅಂತನೋ ಒಂದು ಇದರಿಂದ ಈ ಆ್ಯಕ್ಟನ್ನು ಜಾರಿಗೆ ತಂದರು. ಇದ್ರ ಪರಿಣಾಮ ಏನಾಯಿತು, ಪರಿಣಾಮ ಏನು ಅಂದರೆ ಬಂಗಾಳದ ಪ್ರಗತಿ ಆಯಿತು ಅಂತ ಹೇಳ್ಬೋದು. ಯಾವ ರೀತಿ ಈ ಕಂಪನಿಯ ಅಭಿವೃದ್ಧಿ, ಬಂಗಾಳ ಅಂದರೆ ನಾಟ್ ಎ ಸಿಟಿ ಡೆವಲಪ್ ಆಗಿಲ್ಲ, ಒಂದು ಕಂಪನಿ ಅಭಿವೃದ್ಧಿ ಆಯಿತು. ಯಾಕಂದರೆ ಈ ಕಂದಾಯ ಹರಿದು ಹೋಯಿತು, ಎಷ್ಟೇ ಆದರೂ 1 ರೂಪಾಯಿ ಆದರೂ ಕೂಡ ಅದರಲ್ಲಿ 89% ಕಂಪ್ನಿಗೆ ಹೋಗಲೇಬೇಕು. ಸೊ ಆ ರೀತಿಯಾಗಿ ಒಂದು ಏನು ಕಂದಾಯ ಜಾಸ್ತಿಯಾಗಿ ಹರಿದೋಯಿತು. ಇವ್ರಿಗೆ 11% ಅಂದಮೇಲೆ ಜಮೀನ್ದಾರರು ಕೂಡ ಹೆಚ್ಚಿಗೆ ಮುತುವರ್ಜಿ ವಹಿಸಿ ಈ ಕಂದಾಯನ ಕಲೆಕ್ಟ್ ಮಾಡ್ತಾಯಿದ್ರು. ಆ ನಿಟ್ಟಿನಲ್ಲಿ ಒಂದು ಕಂದಾಯ ಜಾಸ್ತಿ ಹರಿದು ಹೋಯಿತು. ಸೊ ಅದರಿಂದ ಬಂಗಾಳದ ಪ್ರಗತಿ ಆಯಿತು ಅಂತ ಈ ಖಾಯಂ ಜಮೀನ್ದಾರ್ ಪದ್ಧತಿಯಲ್ಲಿ ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ನೋಡೋಣ ಸಹಾಯ ಸೈನ್ಯ ಪದ್ಧತಿ. ಇದು ಕೂಡ ಅವರ ಅನುಕೂಲಕ್ಕೆ ಮಾಡ್ಕೊಂಡಿದ್ದು. ಸಹಾಯ ಸೈನ್ಯ ಪದ್ಧತಿ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಟಾಪಿಕ್, ಇದು ಒಂದು ಒಂದು ಕಾನೂನು. ಇದು ಜಾರಿಗೆ ಬಂದಿದ್ದು 1798, ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ ಅಂತ ಹೇಳ್ಬಿಟ್ಟು.
ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಯಾವುದೇ ಖರ್ಚು ವೆಚ್ಚಗಳಿಲ್ಲದೆ ವಿತೌಟ್ ಏನಂತೀವಿ ಅದಕ್ಕೆ ವಿತೌಟ್ ಎಕ್ಸ್ಪೆಂಡಿಚರ್ ತಮ್ಮ ಸೈನ್ಯನ ಬಲಪಡಿಸಿಕೊಂಡ್ರು. ಬ್ರಿಟಿಷರು ತಮ್ಮ ಸೈನ್ಯನ ಬಲಪಡಿಸಿಕೊಂಡು ಇತರನ್ನು ದುರ್ಬಲಗೊಳಿಸೋದು ಅಂತ ಹೇಳ್ಬೋದು. ಇತರ ರಾಜರನ್ನ ಇಲ್ಲಿ ತಮ್ಮ ಸೇನೆಯನ್ನು ಬಲಪಡಿಸ್ಕೋಬೋದು, ಯಾಕಂದರೆ ತಮ್ಮ ಬ್ರಿಟಿಷರ ಒಂದು ಸೈನ್ಯನ ತಮ್ಮ ಸಾರ್ವಭೌಮ ಒಪ್ಪಿಕೊಂಡಂಥ ಪ್ರತಿಯೊಬ್ಬ ರಾಜನೂ ತನ್ನ ರಾಜ್ಯದಲ್ಲಿ ಇಟ್ಕೋಬೇಕು. ಅದರ ಸಂಪೂರ್ಣ ಖರ್ಚು ವೆಚ್ಚನ ಆ ರಾಜ ನೋಡ್ಕೋಬೇಕು. ಅದನ್ನು ನಿರ್ವಹಣೆ ಮಾಡೋಕ್ಕೋಸ್ಕರ ಖರ್ಚನ್ನ ತನ್ನ ರಾಜ್ಯದಲ್ಲಿ ಒಂದು ಭಾಗ ಆ ಸೈನ್ಯಕ್ಕೋಸ್ಕರ ಇಡಬೇಕು. ಆಮೇಲೆ ಬ್ರಿಟಿಷ್ ರೆಸಿಡೆಂಟನ್ನು ತಮ್ಮ ಆಸ್ಥಾನದಲ್ಲಿ ಇಟ್ಕೊಳ್ಬೇಕು. ರೆಸಿಡೆಂಟ್ ಅಂದರೆ ಒಂದು ರಾಯಭಾರಿನ ತನ್ನ ಆಸ್ಥಾನದಲ್ಲಿ ಇಟ್ಕೊಳ್ಬೇಕು. ಮತ್ತು ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ರಾಜ್ಯದ ಮೇಲೆ ಯುದ್ಧ ಮಾಡೋದಾಗಲಿ ಅಥವಾ ಯಾವುದೇ ರಾಜ್ಯಗಳ ಜೊತೆ ಯಾವುದೇ ರೀತಿಯ ಒಪ್ಪಂದಗಳು ಮಾಡೋದಾಗಲಿ ಮಾಡೋ ಹಾಗಿಲ್ಲ. ಒಂದು ವೇಳೆ ಈ ರಾಜ್ಯದ ಮೇಲೆ ಬೇರೆ ರಾಜರು ದಾಳಿ ಮಾಡಿದಾಗ ಬ್ರಿಟಿಷರೇ ಸಹಾಯ ಮಾಡ್ತೀವಿ ಅಂತ ಒಂದು ಈ ಒಪ್ಪಂದ ಸಹಾಯ ಸೈನ್ಯ ಪದ್ಧತಿಯಲ್ಲಿ. ಇದನ್ನು ಪ್ರಪ್ರಥಮವಾಗಿ ಒಪ್ಕೊಂಡಂಥ ರಾಜ್ಯ 1798 ಒಪ್ಕೊಂಡ್ಬಿಡ್ತಾರೆ ಅವರು. ಈ ರೀತಿ ಒಪ್ಕೊಂಡು ಅವರು ಕೊನೆವರೆಗೂ 1948 ಭಾರತದಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಸೆಪ್ಟೆಂಬರ್ 17, 1948 ಹೈದರಾಬಾದ್ ಕರ್ನಾಟಕ ಸ್ವತಂತ್ರವಾಗಿದ್ದ ದಿನ ಇದು, ವಿಮೋಚನೆ ಆಗಿದ್ದ ದಿನ. ಸೊ ಹೈದರಾಬಾದ್ ನಿಜಾಮ ಅದು ಜಾರಿ ಆಗಿದ್ದ ಆದಾಗಲೇ ಮೊದಲಿಗೆ ಒಪ್ಕೊಂಡಂಥ ರಾಜ ಈ ಪದ್ಧತಿಯನ್ನು ನಮ್ಮಲ್ಲಿ ತಿರಸ್ಕಾರ ಮಾಡಿದವರು ಸುಮಾರು ಜನ. ಇದರಲ್ಲಿ ನಮ್ಮ ಈಗ ಏನಾಯಿತು, ಈ ಪದ್ಧತಿ ಜಾರಿ ಆದಮೇಲೆ ಅವರಿಗೆ ಒಂದು ಬ್ರಿಟಿಷರ ಸಾಮ್ರಾಜ್ಯ ಶಾಹಿ ವಿಸ್ತರಣೆಯಲ್ಲಿ ಸಹಾಯ ಸೈನ್ಯ ಪದ್ಧತಿ ಪ್ರಮುಖ ಸ್ಥಾನ ಪಡೆದುಕೊಂಡಿತ್ತು. ಬಲಿಷ್ಠ ಸೈನ್ಯ ಆಯಿತು. ಯಾರು ಈ ಪದ್ಧತಿಯನ್ನು ಒಪ್ಕೊಳ್ಳಲ್ಲ ಅಥವಾ ಅವರು ಸಾರ್ವಭೌಮತ್ವ ಒಪ್ಕೊಳ್ಳಲ್ಲ ಅವ್ರ ಮೇಲೆ ಯುದ್ಧ ಮಾಡೋದು, ಗೆಲ್ಲೋದು, ಈ ಥರ ಒಂದು ಪ್ರವೃತ್ತಿ ಬೆಳೆಸ್ಕೊಂಡ್ಬಿಟ್ಟು ತಮ್ಮ ಒಂದು ವಿಶಾಲವಾದಂಥ ಆಡಳಿತ ಒಳಪಡೆಯುವಂಥ ಒಂದು ಪ್ರದೇಶನ ತಮ್ಮದಾಗಿಸ್ಕೊಳ್ತಾ ಹೋದರು ಬ್ರಿಟಿಷರು. ಸೊ ನೆಕ್ಸ್ಟು ಏನಾಗುತ್ತೆ, ಅನುಕೂಲಗಳೆಲ್ಲ ಅವ್ರಿಗೆ, ಅದು ಭಾರತೀಯರಿಗೆ ಯಾವುದೇ ಅನುಕೂಲಗಳು ಆಗಲಿಲ್ಲ. ಆಮೇಲೆ ಇನ್ನು ನೆಕ್ಸ್ಟ್ ನೋಡೋದಾದರೆ, ಆಮೇಲೆ ನಮ್ಮ ಮೈಸೂರು ರಾಜ ಕೂಡ ಸಹಾಯ ಸೈನ್ಯ ಪದ್ಧತಿಗೆ ಒಳಗಾಗಿತ್ತು. ಮೂರನೇ ಕೃಷ್ಣರಾಜ ಒಡೆಯರಿದ್ದಾಗ ಅವರು ಈ ಕೇಂದ್ರ ವಯನಾಡು ಧರ್ಮಪುರಿ ಮತ್ತು ಸೇಲಂ ಅನ್ನುವಂಥ ಒಂದು ಪ್ರದೇಶನ ಕಂಪ್ನಿಗೆ ಒಪ್ಪಿಸಿಬಿಟ್ಟಿದ್ರು. ಆಮೇಲೆ ಔದ, ಆರ್ಕಾಟ, ಪುನಾ, ತುಂಜಾವರ, ಬಿರಾರ್, ಗ್ವಾಲಿಯಾರ್, ಬರೋಡ, ನಾಗ್ಪುರ್, ಜೈಪುರ್ ಇವುಗಳು ಅದಕ್ಕೆ ಒಳಪಟ್ಟಂಥ ರಾಜ್ಯಗಳಾಗಿದ್ದು, ಬಟ್ ಮೊದಲನೇದಾಗಿ ಹೈದರಾಬಾದ್ ನಿಜಾಮರು ಅಂತ ನಾವು ನೆನಪಿಟ್ಕೊಳ್ಬೇಕು. ಮೊದಲಿಗೆ ಸೇರಿಕೊಂಡವರು. ಇನ್ನು ನೆಕ್ಸ್ಟ್ ನೋಡೋಣ ರೈತ್ವಾರಿ ಪದ್ಧತಿ. ರೈತ್ವಾರಿ ಪದ್ಧತಿ ಏನು? ಜಮೀನ್ದಾರ ಪದ್ಧತಿಯಲ್ಲಿ ಏನಾಯಿತು, ಜಮೀನ್ದಾರನೇ ಈ ಭೂಮಿಗೆ ಒಡೆಯ ಮಾಡಿದ್ರು. ಅವರಿಗೆ ಇದನ್ನು ಮಾರುವ ಹಕ್ಕಿತ್ತು, ದುಡಿಯೋರಿಗೆ ಹಕ್ಕಿದ್ದಿದ್ದಿಲ್ಲ. ಜಮೀನಲ್ಲಿ ದುಡಿಯೋ ರೈತನಿಗೆ ಅದು ಮಾರುವ ಅಥವಾ ಏನದು ಟ್ರಾನ್ಸ್ಫರ್ ಮಾಡೋದು, ವರ್ಗಾವಣೆ ಮಾಡುವ ಹಕ್ಕಿದ್ದಿದ್ದಿಲ್ಲ, ಜಮೀನ್ದಾರಿಗಿತ್ತು. ಸೊ ಇಲ್ಲಿ ಏನಾಯಿತು, ಇವರು ಅದನ್ನು ಮನಗಂಡು ಅವರು ಜಮೀನು ಮತ್ತು ಇವರು ರೈತರು ಬರೀ ಕಮಿಷನ್ ಮೇಲೆ ಕೆಲಸ ಮಾಡೋದು, ಹೀಗಾದಮೇಲೆ ರೈತರು ತಮ್ಮ ಒಂದು ಆಸಕ್ತಿಯನ್ನು ಕಳ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾರೆ. ಆವಾಗ ಮತ್ತೆ ಒಂದು ಕಂದಾಯದ ಮೇಲೆ ಹೊಡೆತ ಬೀಳುತ್ತೆ. ಕಂದಾಯ ಕಮಿಷನ್ 11% ಕಮಿಷನ್ ಬೀಳುತ್ತೆ ಅಂತ ಜಮೀನ್ದಾರರು ರೈತರ ಮೇಲೆ ಒಂದು ಯಾವುದಿದು ಅತ್ಯಾಚಾರ ಅಥವಾ ಒಂದು ದಬ್ಬಾಳಿಕೆ ಮಾಡೋದು ಜಾಸ್ತಿ ಮಾಡ್ತಾರೆ. ಅದನ್ನು ಮನಗಂಡಂಥ ಥಾಮಸ್ ಮನ್ರೋ ಅನ್ನುವಂಥವರು 1820 ಈ ಹೊಸ ಪದ್ಧತಿ ರೈತ್ವಾರಿ ಪದ್ಧತಿಯನ್ನು ಜಾರಿಗೆ ತಗೊಂಡ್ಬರ್ತಾರೆ. ಒಂದು ಸ್ವಾಗತಾರ್ಹ ಪದ್ಧತಿ ಇದು,
ನಮ್ಮ ಈ ಒಂದು ಭಾರತದ ರೈತರಿಗೆ ಇದು. ಯಾಕೆ ಅಂತಂದರೆ ರೈತರನ್ನು ಮಾಲೀಕರನ್ನಾಗಿ ಮಾಡ್ತಾನೆ, ಯಾವುದೇ ಮಧ್ಯವರ್ತಿಗಳು ಇಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಹೋಗಿ ಕಂದಾಯನ ಕಟ್ಟಬೇಕು, ಕಂದಾಯ ಕಟ್ಟಬೇಕು. ಸೊ ಕಂದಾಯ ಎಷ್ಟು ಅಂತ ಹೇಳಿದ್ರೆ ಒನ್ ಟು ಕಂದಾಯ ಇರುತ್ತೆ. ಒನ್ ಟು ಕಂದಾಯ ಇಲ್ಲಿ ಇನ್ನು 30 ವರ್ಷಕ್ಕೆ ಒಂದು 30 ವರ್ಷಕ್ಕೆ ಒಂದು ಒಪ್ಪಂದ ಮಾಡ್ಕೋತಾರೆ, 1.5 ಕಂದಾಯನ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ರೈತರೇ ಒಳ್ಳೆಯವರು, ತಮ್ಮ ಜಮೀನನ್ನು ಮಾರ್ಬೋದು ಅಥವಾ ಒಂದು ಹಸ್ತಾಂತರ ಮಾಡ್ಬೋದು, ವರ್ಗಾವಣೆ ಮಾಡ್ಬೋದು ತಮ್ಮದೇ ಅಂತ ಹೇಳ್ಬಿಟ್ಟು ಒಂದು ಹಕ್ಕುಪತ್ರನ ಕಂಪನಿ ಈ ರೈತರಿಗೆ ಒದಗಿಸುತ್ತೆ. ಆಮೇಲೆ ಇಲ್ಲಿ ಇದು ಏನಾಗುತ್ತೆ ಅಂತಂದರೆ, ಈ ಥಾಮಸ್ ಮನ್ರೋರು ಒಂದು ಒಳ್ಳೆಯ ಒಂದು ಹೆಜ್ಜೆಯನ್ನು ಇಡ್ತಾರೆ, ರೈತರ ಪರವಾಗಿರುತ್ತೆ ಇದು. ಇದರಿಂದ ಕೂಡ ರೈತರು ಆಸಕ್ತಿ ಇಟ್ಟು ಏನು ಕೆಲಸ ಮಾಡ್ತಾರೆ, ಕೆಲಸ ಮಾಡಿ ಕಂಪನಿಗೆ ಒಂದು ಹೆಚ್ಚಿನ ಕಂದಾಯ ಒದಗಿ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ರೈತ ಪದ್ಧತಿಯ ಜನರು ಹುಟ್ಟುವಳಿ ಮತ್ತು ಸಂಪತ್ತನ್ನು ಕಡಿತಗೊಳಿಸುತ್ತೆ. ಸೊ ಎಲ್ಲ ಕಾಯ್ದೆಯೇ ಅನುಕೂಲಕರವಾಗಿದೆ. ಮತ್ತು ಈಗ ಯಾಕಾಗುತ್ತೆ? ಸೊ ಮೇನ್ ಪಾಯಿಂಟ್, ರೈತರಿಗೆ ಹಣಕಾಸಿನ ಸಹಾಯ ಮಾಡೋರಾರು ಜಮೀನ್ದಾರು. ಜಮೀನ್ದಾರು ಏನು ಮಾಡ್ತಾರೆ, ದಬ್ಬಾಳಿಕೆ ಮಾಡೋದು ಜಾಸ್ತಿ ಮಾಡ್ತಾರೆ, ಜಾಸ್ತಿ ಬಡ್ಡಿಗೆ ಜಾಸ್ತಿ ದುಡ್ಡು ಕೊಡೋದು. ಅವನಿಗೆ ಕೊಡೋಕ್ಕಾಗಿಲ್ಲ ಅಂದರೆ ಒಂದು ಹೊಲನ ಕಸ್ಕೊಂಡ್ಬಿಡೋದು, ಅವ್ನ ಜಮೀನನ್ನು ಕಿತ್ಕೊಂಡ್ಬಿಡೋದು. ಈ ಥರ ಮಾಡಿಬಿಟ್ಟು ರೈತರ ಒಂದು ಹುಟ್ಟುವಳಿ ಮತ್ತು ಸಂಪತ್ತು ಕಡಿಮೆ ಆಗ್ತದೆ. ಕಡಿಮೆ ಆದಂಗೆ ಮತ್ತು ಮಾರೋ ಒಂದು ಇದು ಕೊಟ್ಟಾಗ, ಸೊ ಕೆಲಸ ಮಾಡೋದು ಮಾಡದೇ ಇದ್ದರೂ ಕಂದಾಯ ಕಟ್ಟಲೇಬೇಕಲ್ಲ. ಸೊ ಜಮೀನು ಮಾರಿಬಿಟ್ಟು ಕಂದಾಯ ಕಟ್ಟೋದು, ಅದು ಹೊಲ ಬೆಳೀಲಿ ಬಿಡಲಿ ಅವ್ರು ಕಂದಾಯ ಕಟ್ಟಲೇಬೇಕು. ಆ ರೀತಿಯಾದವಂತೂ ಈ ಒಂದು ಇದನ್ನು ಈ ಪದ್ಧತಿಯಲ್ಲಿ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಮಹಲ್ವಾರಿ ಪದ್ಧತಿ. ಸೊ ಇದು ಕೂಡ ಒಂದು ಸ್ವಾಗತಾರ್ಹ ಪದ್ಧತಿ. ಇದು ಕೂಡ ಹೇಗೆ ಅಂತ ಹೇಳಿದರೆ, ಇದರಲ್ಲಿ ಈ ಖಾಯಂ ಜಮೀನ್ದಾರ ಪದ್ಧತಿ ಈ ಮತ್ತು ಈ ಮುಂಚೆ ಡಿಸ್ಕಸ್ ಮಾಡಿದ್ವಲ್ಲ ರೈತ್ವಾರಿ ಪದ್ಧತಿ, ಎರಡೂ ಗುಣಗಳು ಇದರಲ್ಲಿದ್ದಾವೆ. ಇದು ಜಾರಿಯಾಗಿದ್ದು 1833 ಜಾರಿಗೆ ತಂದವರು ವಿಲಿಯಂ ಬೆಂಟಿಂಗ್. ಭೂಮಿಯ ಸಾಮೂಹಿಕವಾಗಿ ಸಾಗುವಳಿ ಮಾಡಿ ಒಟ್ಟಾಗಿ ತಮ್ಮ ಗ್ರಾಮದ ಮುಖಂಡನ ಮೂಲಕ ಕಂಪನಿಗೆ ಕಂದಾಯ ಸಲ್ಲಿಸುವುದು. ಸೊ ಅಂದ್ರೇನು, ಒಟ್ಟುವಳಿ ಸಾಗುವಳಿ ಮಾಡಬೇಕು ಒಂದು ಗ್ರಾಮದ ಒಂದು ಜಮೀನು, ಒಬ್ಬರೇ ಅದಕ್ಕೆ ಒಡೆಯರಲ್ಲ, ಒಂದು ಗ್ರಾಮದಲ್ಲಿ ಎಷ್ಟು ಜಮೀನಿದೆ ಅಷ್ಟನ್ನು ಕೂಡ ಪ್ರತಿಯೊಬ್ಬನೂ ಸೇರಿ ಕೆಲಸ ಮಾಡಿ ಅಲ್ಲಿ ಬಂದಂಥ ಆದಾಯದಲ್ಲಿ ಅವರು ಈ ಕಂದಾಯನ ಕಟ್ಟಬೇಕು. ತಮ್ಮ ಗ್ರಾಮದ ಒಬ್ಬ ಮುಖಂಡನ ಮೂಲಕ ಕಂದಾಯ ಕಟ್ಟಬೇಕು. ಇನ್ನು ಉಳಿದ ಕಂದಾಯ ಕಟ್ಟಿ ಉಳಿದದನ್ನು ಅವರು ಭಾಗ ಮಾಡಿಬಿಟ್ಟು ಹಂಚ್ಕೋಬೇಕು ಅವರು. ಸೊ ಇಲ್ಲಿ ಪ್ರತಿಯೊಬ್ಬನು ಕೆಲಸ ಮಾಡಲೇಬೇಕು, ಯಾರು ಇಲ್ಲಿಂದ ಒಂದು ಏನಿದು ಜಾರುವಂಥ ಸಂದರ್ಭ ಇಲ್ಲ. ಆಮೇಲೆ ಯಾರು ತಮ್ಮ ಈ ಕೆಲಸ ಮಾಡಲ್ಲ, ಆಮೇಲೆ ಸಾಗುವಳಿ ಮಾಡದೆ ತಪ್ಪಿಸ್ಕೊಂಡವರು ಅಂಥವ್ರ ಏನು ಜಮೀನು ಇರುತ್ತಲ್ಲ, ಸದಸ್ಯತ್ವ ಅವ್ರ ಮಹಲ್ ಸದಸ್ಯತ್ವವನ್ನು ಕಡ್ದು ಹಾಕಿ ಅವರ ಭೂಮಿಯನ್ನು ಗ್ರಾಮ ಸಮುದಾಯಕ್ಕೆ ಸೇರಿಸ್ಕೊಂಡ್ಬಿಡೋದು ಆ ಥರ ಇತ್ತು. ಸೊ ಅದಕ್ಕೋಸ್ಕರ ಭೂಮಿ ಹೋಗುತ್ತೆ ಅನ್ನೋ ಒಂದು ಭಯದಿಂದ ಅವರು ಪ್ರತಿಯೊಬ್ಬನೂ ಕೆಲಸ ಮಾಡಿ ತಾವು ಏನದ ಒಂದು ಕಂದಾಯನ ಪಾವತಿ ಮಾಡ್ತಿದ್ರು. ಸೊ ಇದರಲ್ಲಿ ಎಷ್ಟಿತ್ತು ಕಂದಾಯ ಅಂತ ಹೇಳಿದರೆ 66% ಆಯಿತು ಕಂದಾಯ. 50 ಇತ್ತು ಮಂದ್ರೋ ಅವರು ಮಾಡಿದಂಥ ರೈತವಾರಿ ಪದ್ಧತಿಯಲ್ಲಿ 50% ಇತ್ತು, 1.5 ಇತ್ತು, ಇಲ್ಲಿ 66% ಕಂದಾಯ ಆಯಿತು. ಈ ಥರ ಆದಾಗ ಮತ್ತೆ ಒಂದು ರೈತರಿಗೆ ಒಂದು ಹೊಡೆತ ಬಿದ್ದಾಗಾಯಿತು. ಸೊ ನೆಕ್ಸ್ಟ್ ಪದ್ಧತಿ ನೋಡೋದಾದರೆ ವೆರಿ ಇಂಪಾರ್ಟೆಂಟ್, ಒಂದು ಭಾರತ ಸ್ವಾತಂತ್ರ್ಯಕ್ಕೆ ಕಿಚ್ಚು ಹಚ್ಚಿದಂಥ ಒಂದು ಕಾನೂನು, ಬ್ರಿಟಿಷರಿಗೆ ಕೆಡಗಾಲ ತಂದಂಥ ಒಂದು ಕಾನೂನು ಇದು. ಇದನ್ನು ನಾವು ಒಂದು
ಇಂಪಾರ್ಟೆಂಟ್ ಟಾಪಿಕ್ಕಾಗಿ ತೊಗೊಳ್ಳೋಣ ಇವತ್ತು. ಆ್ಯಕ್ಚುಲಿ ನಾನು ಬೇರೆ ಇದ್ರದ್ದೊಂದು ಇದ್ರದ್ದೊಂದು ವೀಡಿಯೋನೇ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ, ಸೊ ಇದರಲ್ಲೇ ಹಾಕೊಂಡ್ಬಿಟ್ಟಿದ್ದೀನಿ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ, ನಿಮಗೂ ಕೂಡ. ಇನ್ನು ಇದನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂಥೇಳಿ ಜಾರಿಗೆ ಬಂದು 1848 ಜಾರಿಗೆ ತಂದವರು ಲಾರ್ಡ್ ಡಾಲ್ಹೌಸಿ. ಸೊ ಏನಿದು, ಬ್ರಿಟಿಷ್ ಸಾರ್ವಭೌಮತ್ವಕ್ಕೆ ಒಳಗಾದ ಯಾವುದೇ ದೇಶೀಯ ರಾಜ್ಯದ ರಾಜ ಪುತ್ರ ಸಂತಾನವಿಲ್ಲದೆ ನಿಧನವಾದಾಗ ಆ ರಾಜನು ಪಡೆದ ದತ್ತು ಪುತ್ರನಿಗೆ ರಾಜ್ಯಾಧಿಕಾರ ಇರುವುದಿಲ್ಲ, ಹಾಗೂ ಅಂತಹ ರಾಜ್ಯವು ಕಂಪನಿಯ ಸಾರ್ವಭೌಮಕ್ಕೆ ಒಳಗಾಗಬೇಕು. ಸೊ ಮುಂಚೆ ಸಹಾಯ ಸೈನ್ಯ ಪದ್ಧತಿಯಲ್ಲಿ ನಿಂತು ಅವರು ಸಾರ್ವಭೌಮ ಒಪ್ಪಿ ತಮ್ಮ ಸೈನ್ಯನ ನಮ್ಮ ರಾಜಧಾನಿಯಲ್ಲಿಟ್ಕೊಂಡು ಅದನ್ನು ಪೋಷಿಸಿ ಬೆಳೆಸಿ ಅದರ ಖರ್ಚು ವೆಚ್ಚಗಳನ್ನ ನೋಡಿಕೊಂಡು ಇರಬೇಕಾಗಿತ್ತು. ಅಷ್ಟಾಗಿ ನೋಡ್ಕೊಳ್ತಾ ಇದ್ದರೂ ಕೂಡ ರಾಜನಿಗೆ ಒಂದು ವೇಳೆ ಪುತ್ರ ಸಂತಾನವಿಲ್ಲದಿದ್ದರೆ, ಗಂಡು ಮಗುವೇ ಬೇಕು, ಪುತ್ರ ಸಂತಾನ ಇಲ್ಲದಿದ್ದರೆ ರಾಜ ಆಗೋದಕ್ಕೆ ಅವನಿಗೆ ಒಂದು ಪುತ್ರ ಸಂತಾನ ಬೇಕು, ಅದು ಇಲ್ಲ ಅಂತಂದರೆ ಆ ರಾಜ್ಯ ಸಂಪೂರ್ಣವಾಗಿ ಕಂಪನಿ ರಾಜ್ಯ ಒಡೆತನಕ್ಕೆ ಹೋಗಬೇಕು ಅಂತ ಈ ಕಾಯ್ದೆ ಇತ್ತು. ಈ ಕಾಯ್ದೆಯಿಂದ ಕೆಲವು ಜನ ರೊಚ್ಚಿಗೆದರು. ಝಾನ್ಸಿಯ ಲಕ್ಷ್ಮೀಬಾಯಿ ಆಗಿರ್ಬೋದು, ನಮ್ಮ ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಚೆನ್ನಮ್ಮ ಅವ್ರಿಗೂ ಸಂಗೊಳ್ಳಿ ರಾಯಣ್ಣ ಅನ್ನೋ ಒಬ್ಬ ಇವರನ್ನು ದತ್ತು ತೊಗೊಂಡಿದ್ದಿರುತ್ತೆ, ಅವರು ಕೂಡ ರೊಚ್ಚಿಗೇಳ್ತಾರೆ. ಆಮೇಲೆ ಪೇಶ್ವೆ ಅವ್ರ ನಿಧನ ಆದಮೇಲೆ ಅವ್ರ ಮಗ ಯಾರು, ನಾನಾ ಸಾಹೇಬ, ಅವರು ಕೂಡ ಇದಕ್ಕೆ ಒಳಪಡ್ತಾರೆ. ಈಗ ಮತ್ತು ನಾಗ್ಪುರದಲ್ಲಿ ಮೂರನೇ ರಘೋಜಿ ಭೋಸ್ಲೆ ಎಕ್ಸ್ಪರ್ಡ್ ಆದಮೇಲೆ ಅವರ ಮಗ ಇರ್ತಾರೆ ಯಶವಂತರಾವ್ನನ್ನು ದತ್ತಕ್ಕೆ ತೊಗೊಂಡಿದ್ದಿರುತ್ತೆ, ಅವರು ಕೂಡ ಇದು ಮಾಡಲ್ಲ. ಇನ್ನೇನಾಗುತ್ತೆ, ಈ ಥರ ಆದಾಗ ಪ್ರತಿಯೊಬ್ಬ ರಾಜರು ಕೂಡ ಇದರ ವಿರುದ್ಧ ರೊಚ್ಚಿಗೇಳುವಂಥ ಒಂದು ಸಂದರ್ಭ ಎದುರಾಗುತ್ತೆ. ಸೊ ಇನ್ನೊಂದೇನಿರುತ್ತೆ ಇಲ್ಲಿ, ವಿಶ್ರಾಂತಿ ವೇತನ. ಇವರು ಒಂದು ರಾಜ್ಯನ ಯುದ್ಧ ಮಾಡಿ ಗೆದ್ದಮೇಲೆ ಅಲ್ಲಿಯ ರಾಜರಿಗೆ ಏನು ಹೇಳ್ತಾರೆ, ಸಾಕು ಈಗ ನೀನು ವಿಶ್ರಾಂತಿ ಮಾಡು, ನಾವು ನಿಮಗೆ ವಿಶ್ರಾಂತಿ ವೇತನ ಕೊಡ್ತೀವಂತ ಒಂದಿಷ್ಟು ಅಮೌಂಟನ್ನು ಇವರು ಫಿಕ್ಸ್ ಮಾಡಿದರು. ಸೊ ಅದನ್ನೆಲ್ಲ ಈ ಕಾಯ್ದೆ ಜಾರಿಗೆ ತಂದಮೇಲೆ ಈ ಡಾಲ್ಹೌಸಿ ನಿಲ್ಲಿಸಿಬಿಟ್ಟಾಗ ಅವರು ಕೂಡ ರೊಚ್ಚಿಗೇಳುವಂಥ ಒಂದು ಸಂದರ್ಭ ಎದ್ದುಬಿಡುತ್ತೆ. ಎದ್ದಾಗ ಏನಾಗುತ್ತೆ, ಅದೇ 1857 ರೋಲೆಟ್, ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಲ್ಲ, ಅಥವಾ ಸಿಪಾಯಿ ದಂಗೆ ಅಂತ ಕರಿತೀವಲ್ಲ, ಅದು ಕೂಡ ಇಲ್ಲೇ ಆಗುತ್ತೆ. ಝಾನ್ಸಿ ರಾಣಿ ಲಕ್ಷ್ಮೀ ಆಗಿರ್ಬೋದು, ತಾತೆ ಟೋಪಿ ಆಗಿರ್ಬೋದು, ಅಥವಾ ಈ ನಾನಾ ಸಾಹೇಬ್ ಆಗಿರ್ಬೋದು, ಇಂಥ ಕೆಲವು ಇದರಿಂದ ಈ ಕಾನೂನಿನ ದಬ್ಬಾಳಿಕೆಗೊಳಗಾದಂಥ ಕೆಲವು ರಾಜರುಗಳು ಸೇರಿಕೊಂಡು ಮಾಡಿರುವಂಥ ಒಂದು ಇದು. ಅದು ಯಾರಿದು, ನಮ್ಮದು 1853 ನಾಗ್ಪುರದ ಮೂರನೇ ರಘೋಜಿ ಭೋಸ್ಲೆ ಡೆತ್ ಆದಮೇಲೆ ಅವನ ಮಗ ಯಶವಂತರಾವ್ ಅಂತ ಇರ್ತಾನೆ, ಅವನಿಗೆ ದತ್ತು ತೊಗೊಂಡಿದ್ದಿರುತ್ತೆ. ಅವನಿಗೆ ಒಂದು ಹಕ್ಕು ಕೊಡದೇನೆ 40 ಲಕ್ಷ ಜನಸಂಖ್ಯೆ ಇರುವಂಥ ಪ್ರದೇಶ ಅದು, 80,000 ಚದರ ಕಿಲೋಮೀಟರ್ ಮಿನಿಮಮ್, 80,000 ಚದರ ಕಿಲೋಮೀಟರ್ ಅದು ಹತ್ತಿ ಬೆಳೆಯುವಂಥ ಒಂದು ನಾಗ್ಪುರನ ವಶಪಡಿಸ್ಕೊಂಬಿಡ್ತಾನೆ. ಈ ಹೆದ್ದಾರಿ ಒಳಗೆ ಇದ್ದಂಥ ಒಂದು ಅರಮನೆ ಎಲ್ಲ ಪೀಠೋಪಕರಣಗಳನ್ನ ಹರಾಜು ಮಾಡ್ತಾನೆ. ಹರಾಜು ಮಾಡಿದಾಗ ಇವರು ಕೂಡ ರೊಚ್ಚಿಗೆ ಇರ್ತಾರೆ. ರೊಚ್ಚಿಗೆ ಎದ್ದು ಈ ಥರದ ಒಂದು ಬಿರುದು ಬಾವಲಿಗಳನ್ನು, ಆಮೇಲೆ ಪ್ರತಿಯೊಂದು ಈ ವಿಶ್ರಾಂತಿ ವೇತನ ಆಗಲಿ ಎಲ್ಲವನ್ನು ಡಾಲ್ಹೌಸಿ ನಿಲ್ಲಿಸಿಬಿಡ್ತಾನೆ. 1853 ಯಾರಿವರು, ಪೇಶ್ವೆ ಎರಡನೇ ಬಾಜಿರಾಯನ ಎಕ್ಸ್ಪೈರ್ ಆದಮೇಲೆ ದತ್ತು ಪುತ್ರ ನಾನಾ ಸಾಹೇಬ್ ಕೊಡ್ತಿದ್ದ 8 ಲಕ್ಷ ವಾರ್ಷಿಕ ವೇತನ ರದ್ದು ಮಾಡ್ತಾನೆ. ಅದು ರದ್ದು ಮಾಡಿದಾಗ ಇಲ್ಲಿ ಕೂಡ ಒಂದು ಹೊಡೆತ ಬೀಳುತ್ತೆ. ಆಮೇಲೆ ಅದೇ ರೀತಿ ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ, ಅರ್ಕಾಟ್ನ ನವಾಬ, ತಂಜಾವೂರು ರಾಜನ ವಿರುದ್ಧಗಳು ರದ್ದುಪಡಿಸ್ತಾರೆ. ಇವೆಲ್ಲ ಮಾಡಿದಾಗ ಇದು ಒಂದು ದೊಡ್ಡ ಕ್ರಾಂತಿಕಾರಣ ಆಗುತ್ತೆ, ಒಂದು ಬ್ರಿಟಿಷರ ಪಾಲಿಗೆ ಒಂದು ಕೆಟ್ಟ ಕಾಯ್ದೆ ಅಂತ ಹೇಳ್ಬೋದು. ಭಾರತೀಯ ಸ್ವಾತಂತ್ರ್ಯ ಕಿಚ್ಚ ಹಚ್ಚಿದ ಒಂದು ಮೊದಲನೇ ಕಾಯ್ದೆ ಈ ಕಾಯ್ದೆ ಮೂಲಕ ಕಿಚ್ಚ ಹತ್ತಿತ್ತು.
ಇದು ಸ್ವಾತಂತ್ರ್ಯ, ಇದು ನಾವು ಬೇರೆ ನೋಡೋಣ. ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಒಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಅದ್ರ ಸ್ವರೂಪ ಏನು, ಎಲ್ಲಿ ಆಯಿತು, ಯಾವಾಗಾಯಿತು, ಹೇಗಾಯಿತು ಅಂತ ಯಾರ್ಯಾರು ಭಾಗವಹಿಸಿದ್ರು ಅಂತ ಅನ್ನೋದನ್ನು ನಾವು ಮುಂದೆ ನೋಡೋಣ. ಇಲ್ಲಿ ಏನಾಗುತ್ತೆ, ದತ್ತುಪುತ್ರರಿಗೆ ಹಕ್ಕಿಲ್ಲ ಅಂತ ಹೇಳಿದಾಗ ಆ ಸಾರ್ವಭೌಮತ್ವವನ್ನು ಸಂಪೂರ್ಣವಾದಂಥ ಒಂದು ರಾಜ್ಯನ ಬ್ರಿಟಿಷರು ಸುಮಾ ರಾಜನ ಅವರು ವಶಪಡಿಸ್ಕೊಳ್ತಾರೆ. ಅದರಲ್ಲಿ ಮೊದಲನೇದಾಗಿ ಚಿತ್ತೂರು ಇದು ಸತಾರ್ ಹೋಗುತ್ತೆ. ಸತಾರ್, ನಾಗ್ಪುರ್, ಝಾನ್ಸಿ ಈ ಥರ ಪ್ರತಿಯೊಂದನ್ನು ಕೂಡ, ಒರಿಸ್ಸಾದ ಸಂಬಲ್ಪುರ್, ಜೈಪುರ್ ಆಗಲಿ, ಭರತ್ಪುರ್, ಉದಯ್ಪುರ್, ಕೌತಲಿ, ಅರ್ಕಾಟ್, ಇವು ದತ್ತುಪುತ್ರಿಗೆ ಹಕ್ಕಿಲ್ಲ ಅಂಥೇಳಿ ನೀತಿಗೆ ಬಲಿಯಾದಂಥ ರಾಜ್ಯಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಾಕು. ಇನ್ನು ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ, 1850 ಸ್ಪೆಷಲ್ ಒಂದು ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ತಾಯಿರಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಇದೇ ಥರ ನನ್ನ ವಿಡಿಯೋಗಳನ್ನ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತೀನಿ. ಈ ನನ್ನ ವಿಡಿಯೋಗಳು ಲೈಕ್ ಆದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡಿರೋ ಪ್ರತಿಯೊಂದು ವಿಡಿಯೋ ಕೂಡ ಸಲೀಸಾಗಿ ನಿಮಗೆ ತಲುಪುತ್ತೆ. ಆಮೇಲೆ ಯಾವುದೇ ನನ್ನ ಕೆಲವು ತಪ್ಪುಗಳಾಗಿದ್ದರೆ ಅದನ್ನು ನಾನು ಸುಧಾರಿಸ್ಕೊಳ್ಳೋಸ್ಕರ ದಯವಿಟ್ಟು ಕಮೆಂಟ್ ಮಾಡಿ. ಈಗ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ದಾರೆ, ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಬಟ್ ಥ್ಯಾಂಕ್ ಯು ವೆರಿ ಮಚ್ ನಾನು ಸಪೋರ್ಟ್ ಮಾಡ್ತಿರೋದಕ್ಕೆ. ಧನ್ಯವಾದ.